वेलकम बैक टू माय चैनल प्रीति कन्नड व्लॉग्स। हाय फ्रेंड्स, एल्लरू हेंगदिरी आरामदिरी अन्कोंतिनी। नानू आरामदिनी नोड्री। इग मॉर्निंग रूटीन स्टार्ट आगेती, अर्ध आगेती, इन कंटिन्यू ना इग नानू व्लॉग स्टार्ट माडेन कंटिन्यू माडक अंत हेळी। इग नोड्री नानू टिफिन मुगिसिकोंडु बरे माडबेक माडबेक अन्नोद्रग आगिबिडतु। नमनेग शेंगा चटनी इल्ल, नडेंगे इल्ल, एल्लदक्कू शेंगा चटनी बेका बेकु। हिंगागि इग बिडु माड्कोंडु पट पट अंत हेळी माडक रेडी माडेनि नोड्री। शेंगा काळ्नेल्ल ಹುರಿದು ಬೆಳ್ಳುಳ್ಳಿ ಮತ್ತು ಕರಿಬೇ ಖಾರದ ಪೌಡರ್ ಸಕ್ಕರೆ ಉಪ್ಪು ಜೀರಿ ಪೌಡರ್ ಎಲ್ಲ ಹಾಕಿಟ್ಟೆನಿ। ಈಗೇನಿಲ್ಲ, ಮಿಕ್ಸರ್ ಜಾರಿ ಹಾಕೋದು, ಪೌಡರ್ ಮಾಡೋದು। ಇಲ್ಲಿ ಒಂದು ಬಾಕ್ಸ್ ಇಟ್ಟೆ ನೋಡ್ರಿ, ಇದರೊಳಗೆ ಹಾಕಿಡ್ತೀನಿ। ಬೇಕಂದಾಗ ಇವರು ಹಾಕೊಂಡು ತಿಂತಾರ। ಬಹಳ ಅಂದ್ರೆ ಬಹಳ ಇಷ್ಟ ಇವರಿಗೆ ಶೇಂಗಾ ಚಟ್ನಿ ಅಂದ್ರೆ। ಮೋನಿಶ್ನೂ ತಿಂತಾನ, ದೀಪಕ್ಕೂ ತಿಂತಾನ, ಅವ್ರ ಪಪ್ಪನೂ ಬೇಕು, ಅವ್ರಿಗೆ ಇಲ್ಲ ನಡೆಯಂಗಿಲ್ಲ, ಬಹಳ ದಿನ ಅದು ಕೇಳಾಕತ್ಬಿಟ್ರು ಅವರು। ಮಿಕ್ಸರ್ ಮಾಡತ್ತೆ ನೋಡ್ರಿ, ಇದೇನಾಯ್ತು ಅತಿ ಸಣ್ಣ ಬರ್ದು ಉದುರು ಉದುರಾಗಿ ಇರಬೇಕು। ಈಗ ಆತ್ರಿ ನೋಡ್ರಿ, ಈಗ ನಾನು ರೆಡಿ ಮಾಡಿನಿ ಇದನ್ನ। ಶೇಂಗಾ ಚಟ್ನಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ। ಈಗ ಇದನ್ನ ಸ್ವಲ್ಪ ಹೊತ್ತು ಬಿಟ್ಟಿಂದ ಡಬ್ಬಿ ತುಂಬಿಡ್ತೀನಿ। ಪಾತ್ರೆಗಳಿದ್ದು ಎಲ್ಲ ತೊಳೆದಿಡ್ತೀನಿ। ಸ್ವಲ್ಪ ಹೊತ್ತು ಬಿಟ್ಟಿದ್ವಿ, ಈಗ ನೋಡ್ರಿ ಆರೇತು, ತುಂಬಿಟ್ಬಿಡೋಣ। ರೆಡಿ ಆಯ್ತು ನೋಡ್ರಿ, ಇದು ಒಂದು ಎರಡು ಆಗ್ಬಿ। ಈಗ ಒಂದು ಕೆಲಸ ಮುಗೀತು, ಈಗ ಮತ್ತೆ ಆಮೇಲೆ ಬೆಟ್ಟಿಗ್ತೀನಿ ಫ್ರೆಂಡ್ಸ್। ಇದನ್ನ ಒಂದು ಸ್ವಲ್ಪ ಹಾಕ್ತೀನಿ ಒಂದರೊಳಗೆ। ಈಗ ಫ್ರೆಂಡ್ಸ್ ನೋಡ್ರಿ, ಈಗ ಕೆಳಗಡೆ ಹೋಗಿ ಬಂದೆ, ಒಂದು ಸ್ವಲ್ಪ ತಲೆ ಬಾಚ್ಕೋಬೇಕು, ತಲೆ ಬಾಚ್ಕೊಂಡಿದ್ದೆ ಮತ್ತೆ ಹಿಂಗಾಗೈತಿ। ಮೋನಿಶ್ ಊಟ ಮಾಡಕತ್ತಾನ, ದೀಪಕ್ನ ಊಟ ಮಾಡಕತ್ತಾನ, ಬಿಸಿಬೇಳೆ ಬಾತ್ ಅಂದ್ರೆ ಭಾಳ ಇಷ್ಟ ಇವರಿಗೆ, ಹಿಂಗಾಗಿ ಟಿವಿ ನೋಡ್ಕೊಂತ ಊಟ ಮಾಡಕತ್ತಾರ ನೋಡ್ರಿ। ಬಿಸಿಬೇಳೆ ಬಾತ್ ಮಾಡೀನಿ, ಪಾಪಡು, ಈರುಳ್ಳಿ ಮತ್ತು ಇಲ್ಲಿ ಶೇಂಗಾ ಕಾಳು ಅದಾವು। ಶೇಂಗಾ ಕಾಳು ಹಾಕೋ ಬೇಡ, ಚಲೋ ಆಗ್ತೈತಿ। ಈಗ ನಾನು ಹಾಕ್ಕೋಬೇಕು ಫ್ರೆಂಡ್ಸ್, ಈಗ ಹಾಕ್ಕೊತೀನಿ, ನನಗೂ ಹಸಿವಾಗೈತಿ। ಮೊದಲು ಅವ್ರಿಗೆ ನೀರು ಕೊಟ್ಬಿಡ್ತೀನಿ, ಇಲ್ಲ ನೀರು ನೀರು ಅಂತಾನ ಮೋನಿಶ, ಹಿಂಗಾಗಿ ಈಗ ನೀರು ಒಂದು ಕೊಟ್ಟು ನಾನು ಊಟ ಮಾಡ್ತೀನಿ। ಊಟ ಮಾಡಿ ಮುಂದೆ ಕೆಲಸ ನೋಡೋಣ ಅಂತ ನಾನು ಹಾಕ್ಕೊಂಬಂದಿನಿ ಈಗ ಊಟ ಮಾಡೋಣ ಅಂತೇಳಿ ನೋಡ್ರಿ। ಬಿಸಿಬೇಳೆ ಬಾತ್, ಈರುಳ್ಳಿ ಹಾಕ್ಕೊಂಡಿನಿ ಮ್ಯಾನ, ಮತ್ತು ಈ ಶೇಂಗಾ ಭಾಳ ಇಷ್ಟ ರೀ ನಮ್ಗೆ, ಇದ್ರ ಮ್ಯಾನ್ ಹಾಕ್ಕೊಳೋದು ಕರ್ಮ ಕುಮ್ ಅಂತಿರ್ತಾವು। ದೀಪಕ್ಕನ ಊಟ ಮಾಡಿ ನೋಡ್ರಿ, ನಾನು ಊಟ ಮಾಡಿ ಬೇಕಿತ್ತು ಫ್ರೆಂಡ್ಸ್। ಈಗ ಊಟ ಆಯ್ತು, ಊಟ ಮಾಡಿದೆ, ಬಿಸಿಬೇಳೆ ಬಾತ್ನ ಇನ್ನೊಂದು ಸ್ವಲ್ಪ ಉಳಿದ್ಬಿಟ್ಟೈತಿ, ಅವರಿಬ್ರು ಊಟ ಮಾಡಕತ್ತಾರ। ನಾನೀಗ ಈಗ ನೋಡ್ರಿ ಸಿಕ್ಕಾಪಟ್ಟಿ ಬಿಸಿಲು, ಈ ಬಿಸಿಲು ಟೈಮ್ನಾಗ ಮಜ್ಜಿಗೆ ದಿನ ಒಂದೊಂದು ಊಟ ಕೊಡ್ತೀನಿ ಹುಡುಗರಿಗೆ, ಯಾಕಂದ್ರೆ ಅವ್ರಿಗೆ ಹೀಟ್ ಆಗಿಬಿಡ್ತೈತಿ, ಅದಕ್ಕೆ ಈಗ ಮಜ್ಜಿಗೆ ಮಾಡೋಣ ಬರ್ರಿ ಫ್ರೆಂಡ್ಸ್। ನಿನ್ನೆ ನೈಟು ನಾನು ಹಾಕಿದ್ನಲ್ರಿ ಮೊಸರು, ಹಿಂದಿನ ವ್ಲಾಗ್ನ ನೋಡಿರ್ಬೋದು ನೀವು ಮೊಸರು ಹಾಕೀನಿ, ಅದನ್ನು ಮಜ್ಜಿಗೆ ಮಾಡ್ತೀನಿ ಈಗ। ಮಜ್ಜಿಗೆ ಮಾಡಿ ಅವ್ರಿಗೆ ಕೊಟ್ಟು ನಾನು ಕುಡಿತೀನಿ ಫ್ರೆಂಡ್ಸ್, ಭಾಳ ಒಳ್ಳೇದ್ರಿ। ಈಗ ಜಾಸ್ತಿ ಮಜ್ಜಿಗೆ ಯೂಸ್ ಮಾಡ್ಬೇಕಾಗ್ತೈತಿ, ಮಜ್ಜಿಗೆ ಸಾರು ಮಜ್ಜಿಗೆ, ಹಿಂಗಾಗಿ ಮಜ್ಜಿಗೆ ಕಡಿಯಾಕತ್ತೀನಿ। ಕಡಗೋದು ನೋಡ್ರಿ ಮಜ್ಜಿಗೆ, ಭಾಳ ಚಲೋ ಇದು, ಮತ್ತು ಟೇಸ್ಟು ಇರ್ತೈತಿ, ಈಗ ಫ್ರೆಶ್ ಮೊಸರು ಇರ್ತೈತಲ್ಲ ಹಿಂಗಾಗಿ ಟೇಸ್ಟ್ ತಗೊಂತಿರ್ತೈತಿ, ಹುಳಿ ಇರಬಾರ್ದು ಮೊಸರು, ಹಿಂಗಾಗಿ ಸರಿ ಆಗೋಲ್ಲ ಹುಳಿ ಇದ್ರೆ। ಮೋನಿಶಾ ಊಟ ಮಾಡಿದ್ನ ಫ್ರೆಂಡ್ಸ್ ನೋಡ್ರಿ, ಮಜ್ಜಿಗೆ ರೆಡಿ ಆಗ್ಯಾವು, ಈಗ ಕೊಟ್ಟು ಬರಕ್ಕೆ ಹೊಂಟೇನಿ ನಾನು, ಕುಡಿತೀನಿ ಈಗ ಕೊಟ್ಟು ಬಂದು। ದೀಪು ತೋ ಮೋನಿಶಾ ಬೇಡ ನೋಡ್ರಿ, ಮೋನಿಶಾ ಎಲ್ಲ ದೀಮು ಮೋನಿಶ್ ಓಡೋದ ಯಾಕೋ, ಅವ್ರ ಪ್ಯಾಂಟ್ ಹಾಕ್ಕೊಂಡಿಲ್ಲ ಅಂತ ಓಡೋದ ಫ್ರೆಂಡ್ಸ್, ನಾವು ಬರಕತ್ತೆ ಮೋನಿಶಾ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್, ಈಗ ನೋಡ್ರಿ ಮಜ್ಜಿಗೆ ಕುಡಿಯಾಗತ್ತೇನೆ ನಾವು ನೋಡ್ರಿ, ಎಷ್ಟು ಸೂಪರ್ ಮಜ್ಜಿಗೆ ರೆಡಿ ಆಗ್ಯಾವು ಫ್ರೆಂಡ್ಸ್। ಈಗ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ಎದ್ದೆ ನೋಡ್ರಿ, ನಾನು ಸ್ವೀಟ್ ಕಾರ್ನ್ ಇತ್ತು ನೆನಪ ಇಲ್ಲ, ಹಿಂಗಾಗಿ ಈಗ ಫ್ರಿಜ್ ಒಳಗೆ ತರಕಾರಿ ತೆಗೋಣ ಅಂತ ಹೋದ್ರೆ ಅದ್ರೊಳಗೆ ಇತ್ತು, ಈಗ ನೋಡ್ರಿ ನನ್ನ ಮಕ್ಕಳು ಮಾಡ್ಕೊಡು ಅಂದ್ರೆ ಹಿಂಗಾಗಿ ಓವನ್ ಒಳಗೆ ಇಡಾಕತ್ತೇನೆ ನಾನು। ದೀಪಕ ಶಾಪಿಂಗ್ ಹೊಂಟಾನ, ಹಾಲು ತರಬೇಕಿತ್ತು, ಹಿಂಗಾಗಿ ಎರಡು ದಿನಕ್ಕೊಮ್ಮೆ ಹಾಲು ತರಿಸ್ತೇನೆ ನಾನು, ಒಮ್ಮೆಗೆ ತಂದಿಟ್ಟಿರ್ತೀನಿ। ಈಗ ಇದನ್ನು ಒಂದು ಸ್ವಲ್ಪ ಒಂದು 5 ನಿಮಿಷ ಇಟ್ಟರೆ ಸಾಕು, ಹಿಂಗಾಗಿ ಮೋನಿಶಾ ಮುಖ ತೊಗೊಳಕ್ಕೆ ಹೋಗ್ಯಾನ ಮೋನು, ಈಗ ನಾನು 8 ನಿಮಿಷ ಇಟ್ಟೇನಿ, ಈಗ ಫೇಸ್ ವಾಶ್ ಮಾಡ್ಕೊಂಬಾ, ಈಗ ಒಂದು ಸ್ವಲ್ಪ ಚಾ ಮಾಡ್ಕೋಬೇಕು ಅವರಿಗೆಲ್ಲ, ಅದು ಸ್ವೀಟ್ ಕಾರ್ನ್ ಕೊಟ್ಟಾದ್ಮೇಲೆ
ಈಗ ಬಟ್ಟೆ ಬಂದತಿ ಬಟ್ಟೆ ಅಂದ್ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ಮಡಚಿಟ್ಟೆನಿ ಅವನ ಪಕ್ಕ ನೋಡ್ರಿ ಅವನು ಶಾಪಿಂಗ್ ಹೊಂಟಾನ ಏನು ಬೇಕು ಮಾಸ್ಕ್ ಮಾಸ್ಕ್ ಕೊಂಡ್ರು ಅವನು ಶಾಪಿಂಗ್ ಹೊಂಟಾನ ಹಾಕ್ತಾರಕ್ಕಂತ ಕೇಳಿ ಮನೀಷ ಬೈಲಿ ಬಾ ಮನೀಷ ನೋಡ್ರಿ ಅಡ್ಕೊಳಕತ್ತಾನ ಅವನು ವಿಡಿಯೋ ಮಾಡೋಣ ಅಂತ ಹೇಳಿ ನೋಡ್ರಿ ಇಲ್ಲಿ ಮನೀಷ ಫೇಸ್ ವಾಶ್ ಮಾಡ್ಕೊಂಡು ಬಂದಾನ ವಿಭೂತಿ ಹಚ್ಕೋಪಿ ವಿಭೂತಿ ಹಚ್ಕೊಂಡು ತಲೆ ಬಚ್ಕೊಂಬ ಮೊದಲು ತಲೆ ಬಚ್ಕೊಂಡು ಆಮೇಲೆ ವಿಭೂತಿ ಹಚ್ಕೋ ದೇವ್ರಿಗೆ ದೀಪ ಹಚ್ಬೇಕು ಫ್ರೆಂಡ್ಸ್ ನಾನು ಇನ್ನೂ ಹಚ್ಚಿಲ್ಲ ಹಚ್ತೇನೆ ಈಗ ನನ್ನ ಮಗನ್ ನೋಡ್ರಿ ಇಲ್ಲಿ ಹಾಯ್ ಮನೀಷ್ ವಿಭೂತಿ ಹಚ್ಕೊಳಕತ್ತಾನ ಕೋಳಿ ಏನು ಮಾಡಿದ್ರು ದಪ್ಪ ಮಾಡಕ್ಕ ಆಗೋಲ್ದು ಫ್ರೆಂಡ್ಸ್ ಏನು ತಿನ್ನಿಸ್ಬೇಕನ್ನೋದು ನನಗೆ ಗೊತ್ತಾಗವಲ್ದು ಎಲ್ಲ ಡ್ರೈ ಫ್ರೂಟ್ಸ್ ತಿನ್ನಂದ್ರೆ ತಿನ್ನವಲ್ಲ ನೋಡ್ರಿ ಹೆಂಗದನ ಅವನು ಕೋಳಿ ಕೋಳಿ ಕಣ ಕಾಣಿಸ್ತಾನ ದೀಪಕ್ ಮನೀಷ ಫೇಸ್ ವಾಶ್ ಮಾಡ್ಕೊಂಡು ವಿಭೂತಿ ಹಚ್ಕೊಂಡು ರೆಡಿ ಆಗ್ಯಾನ ಈಗ ಅವನು ಓದಿಸ್ಬೇಕೀಗ ಇದನ್ನು ತಿಂದಮೇಲೆ ಓದ್ತೀನಿ ಅನ್ನಕತ್ತಾನ ಟೈಮ್ ಟೇಬಲ್ ಮಾಡೀನಿ ಅವಂಗೆ ಇವತ್ತಿಂದ ಕರೆಕ್ಟಾಗಿ ಕೂಡಬೇಕು ಅಂತ ಹೇಳೀನಿ ಹ್ಞೂ ಮಮ್ಮಿ ಅಂದಾನ ಸುಡಾಕತೈತಿ ಪ್ಲೇಟಿಗೆ ಹಾಕ್ಕೊತೀನಿ ಕೈ ಸುಡಾಕತೈತಿ ಇದ್ರೆ ಮನೀಷಿಗೆ ನೋಡ್ರಿ ಬಿಸಿ 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 ಐತಿ ಇವ್ರಿಗೆ ಸ್ವೀಟ್ ಕಾರ್ನ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನನಗೂ ಇಷ್ಟ ಸ್ವೀಟ್ ಕಾರ್ನ ಸಖತ್ತ ಟೇಸ್ಟ್ ಇರ್ತಾವೆ ಬಟ್ರ್ ಸ್ವೀಟ್ ಕಾರ್ ಮಾಡಿಬಿಟ್ರೆ ಫ್ರೆಂಡ್ಸ್ ರೆಡಿ ಆಯ್ತು ನೋಡ್ರಿ ನಮ್ಮ ಸ್ವೀಟ್ ಕಾರ್ನು ತೊಗೊಂಡು ಕೊಡ್ತೀನಿ ಮನೀಷ್ ಅದು ಸ್ವೀಟ್ ಕಾರ್ನ್ ಕೊಟ್ಟೀನಿ ನೋಡ್ರಿ ಫ್ರೆಂಡ್ಸ್ ಈಗ ತಿನ್ನಕ್ಕಂಥೇಳಿ ಅವ್ರ ಅಣ್ಣಗೆ ಅರ್ಧ ಹಂಗೆ ಅರ್ಧ ನಾ ಚಹಾ ಕುಡಿತೀನಿ ಫ್ರೆಂಡ್ಸ್ ಚಹಾ ಹಾಕ್ಕೊತೀನಿ ಈಗ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟೈತಿ ಸಾಕಿಷ್ಟು ಬರ್ರಿ ಚಹಾ ಕುಡಿಯೋಣ ಫ್ರೆಂಡ್ಸ್ ಏನೇನೋ ನಮ್ಗೆ ಚಹಾ ಕುಡಿಲ್ಲ ಅಂದ್ರೆ ಸಮಾಧಾನ ಆಗೋಂಗಿಲ್ಲ ಎಷ್ಟು ಅವಾಯ್ಡ್ ಮಾಡ್ಬೇಕು ಅನ್ಕೊತೀನಿ ಆಗೋಂಗೇ ಇಲ್ಲ ಬಗ್ನೆ ಕುತ್ಕೊಂಡು ಕುಡಿಯೋಕ್ಕಂತರ ಚಂದ ಅನ್ನಿಸ್ತತಿ ಇಲ್ಲಿ ನೋಡ್ರಿ ದಾಸವಾಳ ಗಿಡಗಳು ಅದು ಯಾವಾಗ ಹೂ ಬಿಡ್ತತೆ ಕಾಯಕತ್ತೀನಿ ಹಾಲು ತಂದ ದೀಪಕ್ಕ ಹಿಂಗಾಗಿ ಹಾಲು ಕಾಯಕಿಟ್ಟೇನಿ ಇದೇನಾದರೂ ನಾನು ಬಿಟ್ಟು ಹೋದ್ನಿ ಅಂದ್ರೆ ಸಣ್ಣಗೆ ಇಟ್ಟಿರ್ತೇನೆ ಆಮೇಲೆ ಉಕ್ಕಿ ಎಲ್ಲ ಕಡೆ ಬಿದ್ದುಬಿಟ್ಟಿರ್ತಾವು ನೆನಪು ಹಾರ್ಬಿಡ್ತೇನೆ ನಾನು ಒಳಗಡೆ ಹೋದ್ರೆ ಅದಕ್ಕೆ ನಾನು ಇಲ್ಲೇ ನಿಂತು ಕಾಸಾಕತ್ತೀನಿ ಇಲ್ಲಿ ನೋಡ್ರಿ ಮೊಸರು ಹಾಕಕ್ಕಂತೇಳಿ ಸಪ್ರೇಟಾಗಿ ಒಂದು ಲೀಟ್ರ್ ಅದಾವು ನೀರು ಹಾಕಿಲ್ಲ ಇದು ಸಾರು ಮಾಡೋಕ್ಕೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿನಿ ಈಗ ಹಾಲು ಕಾಸಿ ಆಮೇಲೆ ನಾನು ಈಗ ಮೊದಲು ಮನೀಷನ ಓದಿಸ್ತೀನಿ ಆಮೇಲೆ ಸಾರು ಮಾಡ್ತೀನಿ ಮತ್ತು ಒಳಗಡೆ ಹೋದ್ನಿ ಅಂದ್ರೆ ಈ ಮುಖ್ಯ ಬರ್ತಾವೆ ಇವು ಅದಕ್ಕೆ ನೋಡ್ರಿ ಎಲ್ಲ ಲೇಟಾಗಿ ಎದ್ದುಬಿಟ್ರೆ ಎಲ್ಲ ಕೆಲಸ ಹಿಂದೆ ಉಳಿತಾವೆ ನೋಡ್ರಿ ಅದಕ್ಕೆ ಬಂತು ಈಗ ಆಫ್ ಮಾಡಿಬಿಡ್ತೀನಿ ಹಾಲು ಕಾಸಿದ್ದಾಯ್ತು ಫ್ರೆಂಡ್ಸ್ ಈಗ ಬರ್ರಿ ಓಡ್ಸೋಣ ಆತ ಇಪ್ಪೇ ದೀಪು ಸ್ವೀಟ್ ಕಾರ್ನ್ ಹಾಕ್ಬಿಟ್ಟಾನೆ ಮುನೋನ ನೋಡ್ರಿ ಫ್ರೆಂಡ್ಸ್ ಇಷ್ಟು ಸ್ವೀಟ್ ಕಾರ್ನ್ ವೇಸ್ಟ್ ಮಾಡ್ತಾರೆ ಇವ್ರು ಮೋನಿಷ ಮೋನಿಷ್ ತಿಂದಿಲ್ಲ ಇದ್ದ ಹ್ಞೂ ಹಾಕ್ ತಿಂತೀಯ ನೋಡ್ರಿ ನೋಡ್ರಿ ಬಿಟ್ಟಿದ್ದೆಲ್ಲ ಇದ್ರ ಥರ ತಿಂತೀನಿ ನಾನು ಹಿಂಗಾಗೇನಿ ಅವರು ಬಿಟ್ಟಿದ್ದಂದ್ರೇನು ಒಂದು ಸ್ವಲ್ಪ ಸ್ವಲ್ಪ ಬಿಡ್ತಿದ್ದ ಮೋನಿಷ ಸೊಣ್ಣೋನಿದ್ದಾಗ ಅದರೊಳಗೆ ತುಪ್ಪ ಮೊಸರು ಕೆನಿ ಎಲ್ಲ ಹಾಕಿರ್ತಿದ್ದೆ ವೇಸ್ಟ್ ಆಗ್ತೈತಿ ಅನ್ನೋದು ತಿನ್ನೋದು ದಪ್ಪ ಆಗಿಬಿಟ್ಟಿದ್ದೆ ಅವ್ರು ನೋಡಿದ್ರೆ ತೆಳಗಾಗ್ತಾರೆ ನಾನು ದಪ್ಪಕ್ಕೆ ತಿನ್ರಿ ತಿಂದು ದ್ರಾಕ್ಷಿಯನ್ನು ಕೊಟ್ಟೇನಿ ತಿನ್ಬೋ ಅಂತ ಓದಾಕತ್ತಾನ ಅವನು ಈಗ ರಸಮ್ ಮಾಡಿದ್ದೆ ನಾನು ರಸಮ್ ಕುದಿಬೇಕದು ಕುದಿಯಾಕಿಟ್ಟೇನಿ ಈ ಕಡೆ ರೈಸ್ ಮಾಡೇನಿ ನಾನು ರೈಸ್ ಆಗೈತಿ ಈಗೇನಿಲ್ಲ ಊಟ ಮಾಡಬೇಕು ಊಟ ಮಾಡಿ ಮತ್ತು ಬೆಳಗ್ಗೆ ಭೇಟಿಯಾಗೊಂಡ್ರೆ ಮರುದಿನ ನೋಡ್ರಿ ವ್ಲಾಗ್ ಇದು ಇದು ಸಾಯಂಕಾಲ ಈಗ 3:45 ಆಗಕ್ಕೆ ಬಂದು 3:30 ಆಗೈತಿ ಈಗ ಲಸ್ಸಿ ಮಾಡಿಟ್ಟಿದ್ದೆ ಮಕ್ಕಳಿಗೆ ಈಗ ಬಿಸಿಲಿರೋದ್ರಿಂದ ಅವ್ರಿಗೆ ತಣ್ಣಂದು ಬೇಕಂತಾರೆ ಹಿಂಗಾಗಿ ಊಟ ಜಾಸ್ತಿ ಹೋಗಂಗಿಲ್ಲ ಲಸ್ಸಿ ಮಾಡಿಟ್ಟೀನಿ ಮತ್ತು ಇಲ್ಲಿ ನೋಡ್ರಿ ಸ್ವೀಟ್ ಕಾರ್ನು ಮತ್ತು ಇಲ್ಲಿ ಬ್ರೆಡ್ ಮಸಾಲ ಮಾಡಿದ್ರೆ ಅಂತಂತೇಳಿ ಹೆಚ್ಚಿಟ್ಕೊಂಡಿನಿ ಈಗ ಮೊದ್ಲಿದ್ನು ಕೊಟ್ಬಿಡ್ತೀನಿ ದೀಪ್ ಮನೀಷಿಗೆ ಕೊಟ್ಟು ಬರ್ತೀನಿ ಈಗ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಲಸ್ಸಿ ಆಯ್ತು ಮಜ್ಜಿಗೆ ಆಯ್ತು ಮಜ್ಜಿಗೆ ಕುಡಿತಿದ್ರಿ ಇವತ್ತು ಲಸ್ಸಿ ನೋಡ್ರಿ ಬಂದು ಹೆಂಗೆ ಆರಾಮ್ ಮಕ್ಕೊಂಡಾನ ಮನೀಷ ಮನೀಷಿಗೆ ಲಸ್ಸಿ ಏಯ್ ಗಟ್ಟಿಟ್ಕೊ ದೀಪಕ್ಕ ಡ್ರೆಸ್ ಚೇಂಜ್ ಮಾಡಕತ್ತಾನ ಸ್ನಾನ ಮಾಡಕತ್ತಾನ ಸ್ನಾನ ಮಾಡಿ ಬಂದಿದ್ದು ಅವಂಗೂ ಹಾಕ್ಕೊಡ್ಬೇಕು ಈಗ ಅವಂಗೂ ಹಾಕಿಟ್ಬಿಟ್ಟೆ ನಾನು ಸಖತ್ತಿರ್ತೈತಿ ಫ್ರೆಂಡ್ಸ್ ಲಸ್ಸಿ
ಸ್ವೀಟ್ ಕಾರ್ನ್ ತಿಂದ್ರು ಲಸ್ಸಿ ಕುಡಿದ್ರು ಈಗ ನೆಕ್ಸ್ಟ್ ಒಗ್ಗರಣೆ ಹಾಕ್ತೀನಿ ಅದಕ್ಕಂದ್ರೆ ಬ್ರೆಡ್ ಟೋಸ್ಟ್ ಮಾಡಿದ್ರಂತ ಈ ತರ ಒಂದು ಮಾಡಿ ನೋಡ್ರಿ ನೀವು ಬಹಳ ಸಖತ್ ಆಗಿರ್ತೈತಿ ಬಹಳ ರುಚಿ ಆಗ್ತೈತಿ ಸ್ಪೂನ್ ಅಂತ ತಗೊಂಡಿಲ್ಲ ಸ್ಪೂನ್ ತಗೊಂಡಿನಿ ಈಗ ಈಗ ನೋಡ್ರಿ ಈ ತರ ನಾನು ಸಿಂಪಲ್ ಆಗಿ ಒಗ್ಗರಣೆ ಹಾಕ್ತೀನಿ ಬಹಳ ಟೇಸ್ಟ್ ಆಗ್ತೈತಿ ಫ್ರೆಂಡ್ಸ್ ಈಗ ನೋಡ್ರಿ ಬ್ರೆಡ್ ಇಟ್ಕೊಂಡಿನಿ ತುಪ್ಪ ಹಾಕೊಂಡ್ಬಿಡಣ ನೋಡ್ರಿ ತುಪ್ಪ ಹಾಕಿ ಸ್ವಲ್ಪ ಸಜ್ವಾನ್ ಚಟ್ನಿ ಹಾಕ್ತೀನಿ ಫ್ರೆಂಡ್ಸ್ ಖಾರ ಇರ್ತೈತಿ ಭಾಳ ಹಚ್ಚಂಗಿಲ್ಲ ಸೊ ಸ್ವಲ್ಪ ಹಾಕ್ತೀನಿ ಈಗ ಸ್ಮೆಲ್ ಬರಕತ್ತೈತಿ ನೋಡ್ಬೋದು ನೀವು ಈಗ ನಾನು ಇದಕ್ಕೆ ಮಾಡಿಟ್ಟಿದ್ದ ಪಲ್ಲೆ ಇರ್ತೈತಲ್ರಿ ಇದು ಮಾಡಿಟ್ಟಿದ್ದ ಪಲ್ಲೆ ಈ ಥರ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತಿಂತಾರ ಭಾಳ ಇಷ್ಟಪಟ್ಟು ಈಗ ಮತ್ತೆ ನೋಡ್ರಿ ಈಗ ಪ್ಯಾನಿಗೆ ಹಾಕಿ ಬಿಸಿ ಮಾಡೋಕ್ಕಂತ ಹೇಳಿ ಇಟ್ಟೀನಿ ಇಷ್ಟೇ ನೋಡ್ರಿ ಫ್ರೆಂಡ್ಸ್ ಸಾಕು ರೆಡಿ ಆಗ್ತೈತಿ ಇದು ಈಗ ಒಂದು ಸ್ವಲ್ಪ ಜೋರಿಟ್ಟು ಈಗ ನೋಡ್ರಿ ಸೂಪರ್ ಆಗಿರುವ ಸ್ಯಾಂಡ್ವಿಚ್ ರೆಡಿ ಆಯ್ತು ಎಷ್ಟು ಬೇಕಷ್ಟು ತಿನ್ನಪ್ಪಿ ಒಂದು ತಿನ್ನು ನೋಡ್ರಿ ಸ್ಯಾಂಡ್ವಿಚ್ ಕೊಟ್ಟೀನಿ ಫ್ರೆಂಡ್ಸ್ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು ಫ್ರೆಂಡ್ಸ್ ನೋಡ್ರಿ ಬರ್ಯಾಕತ್ತಾನ ಬರ್ಸಾಕತ್ತೀನಿ ನಾನು ಪಿ ಯು ಆತಪ್ಪಿ ಪಿ 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 ಇ ಟಿ ಹಿಂಗೆ ಹೇಳಿದ್ರೆ ಅವನು ಪಟ್ ಪಟ್ ಅಂತ ಬರೀತಾನ ನೋಡ್ಕೊಂಬರೋದಂದ್ರೆ ಒಂದು ತಾಸ್ತಾನ ಬರೀತಾನೆ ಇಲ್ಲಾಂದ್ರೆ ಸ್ವಲ್ಪ ಜಾಗ ಹಾಂ ಇಲ್ಲಿ ಬಿಟ್ಟು ಎಸ್ ಎಚ್ ಓ ಡಬ್ಲ್ಯು ಎಸ್ ಎಚ್ ಓ ಡಬ್ಲ್ಯು ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಅವ್ರಿಗೆ ಟಿಫನ್ ಹಾಕ್ಕೊಟ್ಟೆ ಈಗ ಬರ್ಸಾಕತ್ತೀನಿ ಮೋನಿಶಿಗೆ ಈಗ ನೋಡ್ರಿ ಸೆಕೆ ಐತೆ ಅಂತ ಹೇಳಿ ಬನ್ನಿನ ಮೇಲೆ ಕೂತ್ಕೊಂಡಾನ ಓಮ್ಮ ಹ್ಞೂ ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ ಶೇಂಗಾ ಕಾಳಿನ ಹಾಕಿನಿ ಕೊಡ್ತೇನೆ ಆಮೇಲೆ ತಿಂದ ಹೇಳು ಗುಡ್ ಮಾರ್ನಿಂಗ್ ಟೈಮ್ ಟೇಬಲ್ ಪ್ರಕಾರ ಇಟ್ಕೋಬೇಕು ಇನ್ನೂ ಇಟ್ಕೊಂಡಿಲ್ಲ ಪಟ್ ಪಟ್ಟಿ ಫ್ರೆಂಡ್ಸ್ ನೋಡ್ರಿ ಅನ್ನಕ್ಕಿಟ್ಟೇನಿ ಮೊಸರನ್ನ ಮಾಡೋಕೆ ಎಲ್ಲ ರೆಡಿ ಮಾಡೀನಿ ಪಟ್ ಪಟ್ ಅಂತೇಳಿ ಇಲ್ಲಿ ಮೆಂತೆ ಚಪಾತಿ ಮಾಡೋಕೆ ಮೆಂತೆ ಈಗ ಚಪಾತಿ ಮಾಡಬೇಕು ಮತ್ತೊಂದು ಸಾರಿ ಚಹಾ ಕುಡಿಯಕತ್ತೀನಿ ಇಲ್ಲಿ ನೋಡ್ರಿ ಇದು ಬ್ರೆಡ್ ಟೋಸ್ಟ್ ಮಾಡಿದ್ನೆಲ್ಲ ನಿನ್ನೆ ಅದೇ ಥರ ಮಾಡಕತ್ತೀನಿ ಚೌಳಿಕಾಯಿ ಪಲ್ಯ ಮಾಡೀನಿ ಮತ್ತು ಎರಡು ಥರ ಬೇಕು ಇವ್ರಿಗೆ ಹೀಗಾಗಿ ಎರಡು ಥರ ಮಾಡಲೇಬೇಕು ಎರಡು ಥರ ಮಾಡೀನಿ ನೆಕ್ಸ್ಟ್ ಒಂದು ಚೌಳಿಕಾಯಿ ಒಂದು ಆಲೂ ಮಸಾಲ ಗ್ರೇವಿ ಮಾಡೀನಿ ಒಂದು ಇದನ್ನು ಬ್ರೆಡ್ ಟೋಸ್ಟ್ ಅಂತೇಳಿ ಪಲ್ಯ ಮಾಡಿಟ್ಟೇನಿ ಭಾಳ ಮಸ್ತಾಗೈತಿ ಶೂಸ್ ಅದಾವು ಶೂಸ್ ವಾಶ್ ಮಾಡಬೇಕು ಇವ್ರ ಬಟ್ಟೆ ವಾಶ್ ಮಾಡಬೇಕು ಮಸೀನಿಗೆ ಹಾಕಿದ್ರೆ ಕಲರ್ ಹತ್ತವ ಅದಕ್ಕೆ ನೋಡ್ರಿ ಇಲ್ಲಿ ನಾನು ಹೋಗಿ ಬಂದೆ ಸ್ಕೂಲಿಗೆ ಹೋಗಿ ಬಂದು ಈಗ ಬಿಟ್ಟು ಬಂದೆ ನಾನು ಬಿಟ್ಟು ಬಂದಾದ್ಮೇಲೆ ನೋಡ್ರಿ ಈಗ ವೈಟ್ ಇವನೇನು ಮಾಡ್ಕತ್ತೆ ಅಂದರೆ ಇವ್ನು ಸಪ್ರೇಟ್ ಹಾಕೋಕೆ ಸ್ವಲ್ಪ ಆಗ್ತಾವೆ ಹೀಗಾಗಿ ಇವನ್ನ ವಾಶ್ ಮಾಡಬೇಕು ಇಲ್ಲಾಂದರೆ ಏನಾಗ್ತಾವೆ ಅಂದರೆ ಜೀನ್ಸ್ ಪ್ಯಾಂಟು ಅದು ಎಲ್ಲ ಸೇರಿ ಬಣ್ಣ ಬಿಟ್ಬಿಡ್ತೈತಿ ಹೀಗಾಗಿ ಒಂದು ಟೀಶರ್ಟ್ ಹಾಳಾಗ್ಬಿಡ್ತು ದೀಪಕ್ ಅಂದ್ರೆ ಅದಕ್ಕೆ ಇವ್ನು ಸಪ್ರೇಟಾಗಿ ವಾಶ್ ಮಾಡಬೇಕು ಶೂಸೂ ಅಷ್ಟೇ ರೀ ಫ್ರೆಂಡ್ಸ್ ಈಗ ವಾಶ್ ಮಾಡ್ತೀನಿ ಮೊದಲು ನಾನು ಟಿಫನ್ ತಿನ್ಬಿಡ್ತೀನಿ ಭಾಳ ಹಸಿವಾಗ್ಬಿಟ್ಟೈತಿ ನೋಡಿ ಫ್ರೆಂಡ್ಸ್ ಹೂ ಆಗ್ತೈತಿ ನನಗೆ ಭಾಳ ಸಖತ್ತು ಖುಷಿ ನನಗೆ ಹೂ ಆಗಾಕತ್ತೈತಿ ಹಾಗೆಂದ ತೋರಿಸ್ತೇನೆ ಅಂತ ಹೇಳಿದ್ದೇನೆ ಫ್ರೆಂಡ್ಸ್ ದಿನ ನೋಡ್ಬರೋದು ಅಂದ್ರೆ ಖುಷಿ ನನಗದು ಬರ್ರಿ ಈಗ ಟಿಫನ್ ಮಾಡಿಬಿಡೋಣ ಟಿಫನ್ ಮಾಡಿ ಆಮೇಲೆ ಮತ್ತೆ ಇನ್ನೂ ಕಲ್ಲು ಒರೆಸಿ ಪೂಜೆ ಮಾಡಬೇಕು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕೆಲಸ ಐತಿ ಇನ್ನೂ ಒಂದು ಸ್ವಲ್ಪ ಹೊಲಿಬೇಕು ಒಂದು ಸ್ವಲ್ಪ
ಅಂದ್ರೆ ಹೊಲಿಗೆ ಉಚ್ಚಿದ್ವದವಲ್ಲ ಹೊಸವನು ತಂದಿದ್ವಲ್ಲ ಹಂಗೆ ಇಟ್ಟೇನಿ, ಇನ್ನೊಂದು ಹೊಲಿಗೆ ಹಾಕ್ಬೇಕು ಅದಕ್ಕೆ ಅಂದ್ರೆ ಕರೆಕ್ಟಾಗಿ ಕೂಡ್ತಾವೆ ಅದಕ್ಕೆ ಅದನ್ನು ಸಹಿತ ಮಾಡ್ತೀನಿ. ಬರ್ರಿ ಮೊದಲು ಟಿಫನ್ ತಿಂದು. ಫ್ರೆಂಡ್ಸ್ ಈಗ ಸ್ನಾನ ಆಯ್ತು ನೋಡಿರಿ, ಎಲ್ಲನೂ ಮಾಡಿದೆ ನಾನು. ಬಟ್ಟೆ ನೋಡಿರಿ ವೈಟ್ ಬಟ್ಟೆ ನಾನು ವಾಶ್ ಮಾಡಿ ಹಾಕಿದೆ. ಶೂಸ್ನ ನೋಡಿರಿ, ಶೂಸ್ನ ಇಟ್ಟೇನಿ ಇಲ್ಲಿ ಒಣಗಾಕಂತೇಳಿ ಇಟ್ಟೇನಿ. ಬಿಸಿ ಬರ್ತೈತಲ್ಲ ನೋಡಿರಿ, ನಮ್ಮ ಮೋನಿಶಾ ಮತ್ತು ದೀಪಕರ ಸ್ಕೂಲ್ ಕಾಣಕತ್ತೈತಿ, ಇಲ್ಲಿ ಇಟ್ಕೊಂಡು ನೋಡಿದ್ರೆ ಆಟ ಆಡಕ್ಕೆ ಬಿಟ್ಟಾರ. ಈಗ ನಾನು ಎಲ್ಲ ಕೆಲಸ ಮುಗೀತು ಆಲ್ಮೋಸ್ಟ್. ಈಗ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ಸೋಪಿನ ಪೌಡ್ರ್ ಹಾಕಿ ರೆಡಿ ಮಾಡೀನಿ, ಬಂದಿಂದ ಹಾಕ್ತೇನೆ. ಯಾಕಂದ್ರೆ ಹೋದಾಗ ಹಾಕಿದ್ರೆ ಏನರ ಪ್ರಾಬ್ಲಮ್ ಆಗ್ತಾವೆ, ಹಿಂಗಾಗಿ ನಾನು ಎಲ್ಲಿ ಹೋಗೋ ಮುಂದೂ ಒಟ್ಟ ಹಾಕಿ ಹೋಗೋಂಗಿಲ್ಲ, ಹಚ್ಚಿ ಹೋಗೋಂಗಿಲ್ಲ. ಅದಕ್ಕೆ ಈಗ ನೋಡಿರಿ ಬಾಗ್ಲ ಹಾಕ್ತೀನಿ. ಈಗ ಎಲ್ಲಿ ಹೊಂಟೀನಿ ಅಂದರೆ ಗಿರಣಿಗೆ ಹೊಂಟೀನಿ ಫ್ರೆಂಡ್ಸ್. ನಾನು ಜೋಳದ ಹಿಟ್ಟು ಹಾಕ್ಸ್ಕೊಂಬರಕ್ಕಂಥೇಳಿ ಜೋಳನ ರೆಡಿ ಮಾಡಿ ಇಟ್ಕೊಂಡೀನಿ. ಇಲ್ಲಿ ನೋಡಿರಿ ಜೋಳನ ಡಬ್ಬಿ ಐತಿ, ರೆಡಿ ಮಾಡಿ ಅವತ್ತು ಹಸ್ ಮಾಡಿದ್ನಲ್ರಿ, ಹಿಂದಿನ ಲಾಗ್ ನೋಡಿದ್ರೆ ಗೊತ್ತಾಗ್ತೈತಿ. ಈಗ ಅದನ್ನು ತೊಗೊಂಡು ಹೋಗಿ ಗಿರಣಿಗೆ ಹಾಕ್ಸ್ಕೊಂಬಂದ್ರೆ ಅದಂತೇಳಿ ಮೋನಿಶಾ ದೀಪಕ್ಕ ಬರ್ತೇನೆ. ನಾನು ಮಮ್ಮಿ ಸಾಯಂಕಾಲ ಹೋಗೋಣ ಅಂದಿದ್ರು, ಯಾಕಂದ್ರೆ ನಾನು ಸಾಯಂಕಾಲ ಅವ್ರಿಗೆ ಸುಸ್ತಾಗ್ಬಿಟ್ಟಿರ್ತೈತಿ ಸ್ಕೂಲಿಗೆ ಹೋಗಿ ಬಂದ್ರೆ, ಹಿಂಗಾಗಿ ಬೇಡ ನಾನು ಹೋಗಿ ಬಂದ್ರೆ ಅದಂತೇಳಿ ಅವ್ರು ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಮತ್ತೆ ಅಭ್ಯಾಸ ಇರ್ತೈತಿ ಹೋಮ್ವರ್ಕು ಓದೋದು, ಹಿಂಗಾಗಿ ಹೋಗೋದಾಗೋಂಗಿಲ್ಲ. ಅದಕ್ಕೆ ಈಗ ಹೋಗಿ ಬಂದ್ಬಿಡ್ತೀನಿ ನೋಡಿರಿ, ರೆಡಿ ಆಗೇನಿ. ಪೂಜಾನು ಮಾಡಿದೆ ಫ್ರೆಂಡ್ಸ್, ಆಲ್ಮೋಸ್ಟ್ ಅಡಿಗೆ ಹೆಂಕರು ಎಲ್ಲ ಐತಿ. ಸಾಯಂಕಾಲ ಅವ್ರಿಗೆ ಸ್ನ್ಯಾಕ್ ಮಾಡ್ಕೊಡೋದು ಅಷ್ಟೇ ಐತಿ ನೋಡಿರಿ. ರೆಡಿ ಆಯ್ತು ಬ್ಯಾಗ್ ತೊಗೊಂಡು ಹೋಗೋದು ಅಷ್ಟೇ ಬಾಕಿ. ಟೈಮ್ ನೋಡಿರಿ 10 ಗಂಟೆ ಆಗೈತಿ. ಈಗ ಹೋಗಿ ಬರ್ರಾಗ 10:30 ಆಗ್ತೈತಿ. ಮನೆಯೆಲ್ಲ ಕ್ಲೀನ್ ಆಗೈತೆ ನೋಡಿರಿ. ಲಿಫ್ಟ್ ತಗೊಂಡ್ರಿ ನೋಡಿರಿ. ಈಗ ನೋಡ್ರಿ ಚೀಲ ಹಿಡ್ಕೊಂಡು ಹೋಗ್ತಾ ಅದನ್ನು ಬಿಸಿಲು ಸಿಕ್ಕಾಪಟ್ಟಿ ಐತಿ. ಇಂಥ ಬಿಸಿಲಿನಾಗ ಹೊಂಟೀನಿ. ಈಗ ಇನ್ನೂ ಸ್ವಲ್ಪ ದೂರ ಐತಿ, ಸುಸ್ತಾಗ್ಬಿಟ್ಟಿತ್ತು. ಈಗ ಬಂದು ನೋಡ್ರಿ ಫ್ರೆಂಡ್ಸ್, ಈಗ ಜಸ್ಟ್ ಹಾಕಿನಿ ಚೀಲ ಹಾಕಿ. ಫ್ರೆಂಡ್ಸ್ ಈಗ ಬಂದೆ ನೋಡ್ರಿ, ಬಂದೆ ಪೈಂಟ್ರ ಹೊರಗೆ ಹೋಗಿ ಬಂದುಬಿಟ್ರೆ ಇಂಥ ಬಿಸಿಲಾಗ ಭಾಳ ಇವ ಸಾಪತಿ ಬಿಸಿಲು. ಫ್ರೆಶ್ ಆದೆ ಫ್ರೆಂಡ್ಸ್, ಈಗ ಕಾಲು ತೊಕೊಂಬಿಡೋಣ. ಈಗ ಒಂದು ಸ್ವಲ್ಪ ಏನಾದರೂ ತಣ್ಣಲ್ಲಿ ಕುಡಿಬೇಕಂತಿ. ನೀವು ಒಳಗೆ ಕುತ್ಕೊಂಡ್ರೆ ಏನು ಅನ್ಸಂಗಿಲ್ಲ, ಅದ ಹೊರಗೆ ಹೋಗಿ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಕಿಸ್ತನ್ಸುತ್ತೆ ಫ್ರೆಂಡ್ಸ್. ಮೋನಿಶಾ ಫ್ರಿಜ್ನಾಗ ನೀರು ಇಡು ಮಮ್ಮಿ, ನನಗೆ ಕೋಲ್ಡನ್ನು ಬೇಕು ಸ್ಕೂಲ್ ಬಿಟ್ಟು ಬಂದಿದ್ದ ಅಂತಾನ. ಕೋಲ್ಡ್ ಕುಡಿದ್ರೆ ಮತ್ತೆ ಗಂಟಲೆಲ್ಲ ಹಿಡ್ಕೊಂಡ್ಬಿಡ್ತೈತಿ. ಅದಕ್ಕೆ ನಾನು ಇವ ತಣ್ಣಗಿರ್ತಾವು ಫಿಲ್ಟರ್ನಾಗಿನ. ಇಲ್ಲಿವರೆಗೂ ಹೋಗಿ ಬರೋರಾಗ ತಿಂದಿದ್ದೆಲ್ಲ ಕರಿಗೆ ಹೋತು, ಮತ್ತು ಹಸಿ ಅನ್ಸಾಗತೈತಿ. ಹಿಂಗೆ ತಿಂದು ಕುಂದಿರ್ತೀನಿ, ಏನಾದರೂ ಕೂಲಾಗಿ ಕುಡಿದು ಮತ್ತು ಏನಾದರೂ ತಿಂದು ಮತ್ತು ನಿಮ್ಮ ಜೋಡಿ ಮಾತಾಡ್ತೀನಿ ಫ್ರೆಂಡ್ಸ್. ಫ್ಯಾನ್ ಹಚ್ಚಿ ಹೋಗ್ಬಿಟ್ಟಿನಿ, ಸ್ವಲ್ಪ ಕೂಲ್ ಆಗಲಿ ಅಂತ ರೂಮು. ನೋಡ್ರಿ ಕರ್ಚಿಪ್ ಹೆಂಗೆ ಹಾಕ್ಯಾರ, ಎಷ್ಟಾರ ಕ್ಲೀನ್ ಮಾಡ್ರಿ ನೀವು. ಮತ್ತು ಹಂಗೆ ಮಾಡ್ತಾರ್ರಿ ಫ್ರೆಂಡ್ಸ್ ಹುಡುಗರು, ನಿಮ್ಮ ಮನೆ ಹೆಂಗೆ ಅನ್ನೋದನ್ನ ಕಮೆಂಟ್ ಒಳಗೆ ತಿಳಿಸ್ರಿ. ನಾವು ಎಷ್ಟೋ ಕ್ಲೀನ್ ಇಟ್ಟರು ಮತ್ತು ಮಕ್ಕಳು ಹಿಂಗೆ ಮಾಡೋದು. ಫ್ರೆಂಡ್ಸ್ ಹಿಟ್ಟನ್ನು ಇಲ್ಲೇ ತೆಗೆದಿಟ್ಟೇನಿ, ಒಂದು ಸ್ವಲ್ಪ ಸುಡಾಕತ್ತಿತ್ತದು ಹಾಕಿದ್ರಲ್ಲ ಹಿಂಗಾಗಿ. ಈಗ ಒಂದು ಸ್ವಲ್ಪ ಹೊತ್ತು ಇಟ್ಟಿದ್ದೆ ನಾನು, ಮುಚ್ಚಿಟ್ಬಿಡೋಣ. ಸ್ವಲ್ಪ ಕವರ್ ಹಾಕಿ ಈ ಥರ ಮುಚ್ಚಿಟ್ಬಿಡ್ತೇನೆ ನಾನು, ಇಲ್ಲಾಂದ್ರೆ
ಹುಳುಗಳು ಹೋಗೋ ಚಾನ್ಸ್ ಇರ್ತೈತಿ ಅಂತ ಹೇಳಿ ವಾಷಿಂಗ್ ಮಿಷನ್ ಬಂತಂದ್ರೆ ಬಟ್ಟೆ ಒಂದು ಒಣ ಹಾಕಿದ್ರೆ ಮುಗೀತು. ಸ್ವಲ್ಪ ಫ್ರೀ ಇರ್ತೀನಿ. ಅದು ಇಂಟು ಜೋಳದ ಹಿಟ್ಟನ್ನ ಹಾಕ್ಸ್ಕೊಂಬಂದೆ. ಇವತ್ತು ಹೋಗ್ಬೇಕು, ನಾಳೆ ಹೋಗ್ಬೇಕು, ಇವತ್ತು ಹೋಗೋಣ ನಾಳೆ ಹೋಗೋಣ ಅನ್ಕೊಂತ ಆಗಲಿಲ್ಲ ಫ್ರೆಂಡ್ಸು. ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಹೋಗೋದಾಗಿದ್ದಿಲ್ಲ. ಹಿಂಗಾಗಿ ಫೈನಲಿ ರೆಡಿ ಆಗಿಬಿಟ್ಟೆ. ಬರೀ ನಾಳೆ ಹೋಗ್ಬೇಕು, ನಾಳೆ ಭೀ ಹೋಗ್ಬೇಕಂದ್ರೆ ಆಗೋಂಗಿಲ್ಲ. ಸುಮ್ಮನೆ ರೆಡಿ ಆಗೋದು ಚಲೋ, ಬೆಟ್ರ್ ಅನ್ನಿಸ್ತೈತಿ ನೋಡ್ರಿ. ಸೌಂಡು ಮಸ್ತಿನಿಗೆ ಹಾಕಿನಿ. ಬಿಸಿಲು ಸಿಕ್ಕಾಪಟ್ಟೆ ಐತಿ. ಒಂದೆರಡು ಹಪ್ಪಳ ಮಾಡ್ಕೋಬೇಕು ಅಂದ್ಕೊಂಡಿನಿ. ಸಾಬೂದಾನ ಪಾಪಡ್ ಮಾಡ್ತೀನಿ ಫ್ರೆಂಡ್ಸ್, ಸಾಬೂದಾನ ತಂದು ಇಟ್ಕೊಂಡಿನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡತ್ತರಿ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದರಿಂದ ನಿಮ್ಗೆ ಯಾವುದೇ ರೀತಿಯ ಸಬ್ಸ್ಕ್ರಿಪ್ಷನಿಗೆ ದುಡ್ಡು ಇರೋಂಗಿಲ್ಲ, ಫ್ರೀ ಆಗಿರ್ತೈತಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಭಾಳಷ್ಟು ಜನ ನೋಡ್ತೀರಿ, ಆದರೆ ಲೈಕ ಕೊಡೋಂಗಿಲ್ಲ. ಪ್ಲೀಸ್ ಒಂದು ಲೈಕ್ ಕೊಟ್ರೆ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಭಾಳ ಖುಷಿ ಆಗ್ತೈತ್ರಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿರಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪಿಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿದ್ರೆ ನೀವು ನನಗೆ ಹೆಲ್ಪ್ ಮಾಡ್ದಂಗೆ ಆಗ್ತೈತಿ. ನಮ್ಮಂಥವ್ರನ್ನ ಒಂದು ಸ್ವಲ್ಪ ಬೆಳೆಸೋಕೆ ಪ್ರಯತ್ನ ಮಾಡಿರಿ ಪ್ಲೀಸ್ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಮ್ಮ ಹುಬ್ಬಳ್ಳಿ ಹುಡುಗಿನ, ನಿಮ್ಮ ಹುಬ್ಬಳ್ಳಿ ಹುಡುಗಿನ ಬೆಳೆಸೋಕಷ್ಟು ಹೆಲ್ಪ್ ಮಾಡಿರಿ. ಎಷ್ಟು ಸುತ್ತಮುತ್ತಲು ಇರೋರೆಲ್ಲರೂ ನೋಡಕ್ಕತ್ತೀರಿ ಪ್ಲೀಸ್. ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಹೆಚ್ಚು ಬೇಕು ಅಂತ ಇಷ್ಟಪಡ್ತೀನಿ ನಾನು. ಪ್ಲೀಸ್ ಸಪೋರ್ಟ್ ಮಾಡಿರಿ.